Hi friends, welcome back to my channel. Ivattina video dalli ee tarada old skirt use maadi yav tara easy agi nighty stitch maadabodu anta helikodta idini. Old nighty use maadi skirt stitch maadodu hege anta nanu helikottidini video upload maadidini. Skirt use maadi nighty stitch maado video idu first ge hakta irodu. ಇದು ತುಂಬಾ ಫ್ಲೇಯರ್ ಆಗಿರುವ ಸ್ಕರ್ಟ್ ಹಾಗಾಗಿರುವ ಕಾರಣ ನಾನು ನೈಟಿ ಸ್ಟಿಚ್ ಮಾಡ್ತಾ ಇರೋದು ಮತ್ತೆ ಇದರ ಇಲ್ಲಿ ನೋಡಿ ಕೆಳಗಿನ ಸೈಡ್ ಎಷ್ಟು ವಿಡ್ತ್ ಇದೆ ಇದಕ್ಕೆ ಅಂತ ನಾನು ನಿಮಗೆ ಇದರ ವಿಡ್ತ್ ಒಮ್ಮೆ ತೋರಿಸ್ಕೊಡ್ತೀನಿ ಐವತ್ತಾರು ಇಂಚು ವಿಡ್ತ್ ಇದೆ ಇದರಲ್ಲಿ ನನಗೆ ಈಗ ನೈಟಿ ಸ್ಟಿಚ್ ಮಾಡಬೇಕಿದ್ರೆ ಲೆಂತ್ ಬೇಕಾಗಿರೋದು 54 ಇಂಚು ಆಗ ನಮಗೆ ಹೊಲಿಗೆ ಅಂಶ 2 ಇಂಚು ಆಗೋಷ್ಟು ಇದರಲ್ಲಿ ಸಿಗುತ್ತೆ ಫಸ್ಟಿಗೆ ನಾನೀಗ ಈ ಸ್ಕರ್ಟ್ನ ಈ ಎಲಾಸ್ಟಿಕ್ ಸೈಡಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲಾಸ್ಟಿಕ್ ಕೂಡ ನನಗೆ ತುಂಬ ಗಟ್ಟಿ ಇದೆ ಹಾಗಾಗಿ ನಾನು ಈ ಥರ ಫಸ್ಟಿಗೆ ಈ ಥರ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೇಲೆ ಸೈಡ್ ಈ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಮೇಲೆ ಸೈಡಲ್ಲಿ ಎಲಾಸ್ಟಿಕ್ ನಾನು ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಇನ್ನು ನಮಗೆ ಈ ಬಟ್ಟೆಯನ್ನು 4 ಮಡಚಿ ಇಡಬೇಕು ಇಷ್ಟು ವಿಡ್ತ್ ಇದೆ ನಮಗೆ ಇದರಲ್ಲಿ ಇನ್ನು ನಮಗೆ ಇದರನ್ನು ಕರೆಕ್ಟಾಗಿ 4 ಮಡಚಿ ಇಡುವ ಇದೀಗ ಆಲ್ರೆಡಿ 2 ಮಡಚಿ ಇಟ್ಟಿರೋ ಬಟ್ಟೆ ನಂತರ ನನಗೆ ಈ ಥರ ಒಂದ್ಸಲ ಕೂಡ ಮಡಚ್ತಾ ಇದ್ದೀನಿ ಇದರ ಮೇಲೆ ಸೈಡಲ್ಲಿ ಸ್ಟಿಚ್ ಬರ್ತಾ ಇದೆ ಅದು ಕಟ್ ಮಾಡಬೇಕು ಅಂತ ಇಲ್ಲ ನಾವು ಸ್ಟಿಚ್ ಮಾಡುವ ಟೈಮಲ್ಲಿ ಕಟ್ ಮಾಡ್ಬೋದು ನಮಗೆ ಆ ಸೈಡು ಶಾರ್ಟ್ನ ಸೈಡಿಗೆ ತಗೊಳ್ಳುವ ನಾನೀಗ ಈ ಥರ 4 ಮಡಚಿ ಇಡ್ತಾ ಇದ್ದೀನಿ ಈ ಥರ 4 ಮಡಚಿ ಇಟ್ಟ ನಂತರ ನಮಗೆ ಮೆಷರ್ಮೆಂಟ್ಸ್ ಮಾರ್ಕ್ ಮಾಡ್ಕೊಳ್ಳುವ ನಾನೀಗ 2.5 ನೆಕ್ ಬಿಡ್ತು ತೆಗಿತಾ ಇದ್ದೀನಿ ಅದಾದ ನಂತರ ನಮಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳುವ ಫ್ರಂಟ್ ನೆಕ್ ಲೆಂತ್ ಹಾಗೂ ಬ್ಯಾಕ್ ನೆಕ್ ಲೆಂತು ನನಗೆ 4.5 ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಬೋದು ಇದು ಸ್ವಲ್ಪ ಬನಿಯನ್ ಟೈಪ್ ಮೆಟೀರಿಯಲು ಹಾಗಾಗಿರೋ ಕಾರಣ ನಾನು ನೆಕ್ ಲೆಂತ್ ಸ್ವಲ್ಪ ಕಡಿಮೆ ತಗೊಂಡಿರೋದು ನಂತರ ನೆಕ್ ನನಗೆ ಮಾರ್ಕ್ ಮಾಡಿದ್ದೀನಿ ಬ್ಯಾಕ್ ನೆಕ್ ರೌಂಡ್ ಆಗಿಯೂ ಫ್ರಂಟ್ ನೆಕ್ ಸ್ವಲ್ಪ ವಿ ಆಗಿ ಬಂದು ಮತ್ತು ಸ್ಟ್ರೈಟ್ ಆಗಿಯೂ ಮಾರ್ಕ್ ಮಾಡಿರೋದು ಶಾಲ್ಡು 4.5 ಮಾರ್ಕ್ ಮಾಡಿದ್ದೀನಿ ನಂತರ ಆರ್ಮೋಳ್ 7.5 ಮಾರ್ಕ್ ಮಾಡ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲೆ 1 ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಮಾರ್ಕ್ ಮಾಡಬೇಕು ನಾನಿಲ್ಲಿ 42 ಸೈಜಲ್ಲಿ ಇರುವ ನೈಟಿ ಸ್ಟಿಚ್ ಮಾಡ್ತಾ ಇರೋದು ಹಾಗೆ ಅದರ 4 ಒಂದು 10.5 ಪ್ಲಸ್ 1 ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ 7 ಶೇಪ್ ಲೆಂತ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಹಣ ಬಿಡ್ತು 10 ಪ್ಲಸ್ 1 ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ ನಂತರ ನನಗೆ ಓಪನ್ ಲೆಂತ್ 19 ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಹಣ ಬಿಡ್ತು ನಾನು 11 ತೆಗಿತಾ ಇದ್ದೀನಿ ಪ್ಲಸ್ 1 ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ ನಂತರ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಇದರನ್ನು ಕಟ್ ಮಾಡ್ಕೊಳ್ಳುವ ಕಟ್ ಮಾಡುವಾಗ ಫಸ್ಟಿಗೆ ಬ್ಯಾಕ್ ನೆಕ್ ಸಾರಿ ಫ್ರಂಟ್ ನೆಕ್ ನಮಗೆ ಕಟ್ ಮಾಡ್ಕೊಳ್ಳುವ ಇಲ್ಲಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ ನಾವು ಸಾಧಾರಣವಾಗಿ ಕಟ್ ನೈಟಿಗೆ ಎಲ್ಲ ಹೆಚ್ಚು ಈ ನೆಕ್ ಡಿಸೈನೇ ಇರೋದು ಆ ರೀತಿಯಲ್ಲಿ ನನಗೆ ಈ ಥರ ಕಟ್ ಮಾಡಿದ್ದೀನಿ ವಿ ಆಗಿ ಬಂದು ಮತ್ತು ಸ್ಟ್ರೈಟಾಗಿ ಕಟ್ ಮಾಡಿದ್ದೀನಿ ನಂತರ ಆರ್ಮೋಳು ಸೈಡು ಎಲ್ಲ ಕಟ್ ಮಾಡ್ಕೊಳ್ಬೇಕು ನಾವು ಮಾರ್ಕ್ ಮಾಡಿರುವ ಆ ಸೇಮ್ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳುವ ಈ ಸೈಡಲ್ಲಿ ಮೇಲೆ ಸೈಡಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇದೆ ನೋಡಿ ಅಲ್ಲಿಂದ ನಮಗೆ ಸ್ಲೀವ್ಸಿಗೆ ಬೇಕಾಗಿರೋದು ಕಟ್ ಮಾಡ್ಬೋದು ಚಿಕ್ಕ ಸ್ಲೀವ್ ಬೇಕಿದ್ರೆ ಇದು ಈ ಒಂದು ಸೈಡಲ್ಲಿ ನಮಗೆ ಸ್ವಲ್ಪ ಬಟ್ಟೆ ಸಿಗುತ್ತೆ ಇದು ಇಲ್ಲಿ ನೋಡಿ ಇಲ್ಲಿಂದ ಕಟ್ ಮಾಡ್ಬೋದು ನಾನು ಅಷ್ಟು ಚಿಕ್ಕ ಸ್ಲೀವ್ ಹಾಕೋದಿಲ್ಲ ಹಾಗಾಗಿರೋ ಕಾರಣ ಮೇಲೆ ಸೈಡಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಇರುವ ಅಲ್ಲಿಂದ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಸ್ಲೀವ್ ತೆಗಿಬೇಕಿದ್ರೆ 4 ಮಾತ್ರ ಲೆಂತ್ ಸಿಗುತ್ತೆ ಅಷ್ಟೇ ಸ್ಟಿಚ್ ಮಾಡಿ ಆಗುವಾಗ 3.5 ಸಿಗುತ್ತೆ ಅಷ್ಟೇ ನಾನು ಇದು ಈ ಸೈಡಲ್ಲಿ ಸ್ಲೀವ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ ನನಗೀಗ 7.5 ಸ್ಲೀವ್ನ ಲೆಂತು ಮಾರ್ಕ್ ಮಾಡ್ತಾ ಇದ್ದೀನಿ ಮೇಲೆ ಸೈಡಲ್ಲಿ 8.5 ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಅಲ್ಲಿಂದ ಕೆಳಗಿಗೆ ನಮಗೆ 3 ಮಾರ್ಕ್ ಮಾಡ್ಕೊಳ್ಳುವ ಬಟ್ಟೆ ಕರೆಕ್ಟಾಗಿ ಇಟ್ಟ ನಂತರ ಬೇಕು ಮಾರ್ಕ್ ಮಾಡಲಿಕ್ಕೆ ಈ ಥರ ಇಟ್ಟು ಅಲ್ಲಿಂದ ಕೆಳಗಿಗೆ 3 ನನಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಪ್ಲಸ್ ಈ ಸೈಡಲ್ಲಿ 1 ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಂಡು ನಾವು ಸಾಧಾರಣ ರೀತಿಯಲ್ಲಿ ಯಾವ ರೀತಿ ಸ್ಲೀವ್ಸ್ ಮಾರ್ಕ್ ಮಾಡ್ತೀವೋ ಆ ರೀತಿಯಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕು ಕೆಳಗಿನ ಸೈಡು ಸ್ಲೀವಿನ ಲೂಸು 6.5 ಪ್ಲಸ್ 1 ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಬೇಕು ಇನ್ನು ನಮಗೆ ಇದರನ್ನು ಕಟ್ ಮಾಡಿಕೊಳ್ಳುವ
ಈಗ ನೋಡಿ ಸ್ಲೀವ್ಸ್ ನಾನು ಈ ಥರ ಕಟ್ ಮಾಡಿದ್ದೀನಿ. ಇದರಲ್ಲಿ ಒಂದು ಸ್ಲೀವ್ನ ಕೆಳಗಿನ ಸೈಡಲ್ಲಿ ಸ್ಟಿಚ್ ಇದೆ, ಮತ್ತೊಂದು ಪೀಸಿಗೆ ಸ್ಟಿಚ್ ಇಲ್ಲ. ಅದು ನಾನು ಯಾವ ರೀತಿ ಮಾಡಬೇಕು ಅಂತ ಸ್ಟಿಚ್ ಮಾಡುವಾಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ನಮಗೆ ಬ್ಯಾಕ್ ನೆಕ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ನಾವೀಗ ಕಟ್ ಮಾಡಿರೋ ಪೀಸನ್ನು, ಫ್ರಂಟ್ ಪೀಸನ್ನು ಸ್ವಲ್ಪ ಆಚೆಗೆ ಇಟ್ಟ ನಂತರ ಬ್ಯಾಕ್ ನೆಕ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ವ. ಈ ಥರ ಕರೆಕ್ಟಾಗಿ ಇಟ್ಟು ಪೀಸನ್ನು ಈ ಥರ ಕರೆಕ್ಟಾಗಿ ಇಟ್ಟು ಬ್ಯಾಕ್ ನೆಕ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಉಳಿದಿರುವ ಪೀಸಿಂದ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ವ. ಇಲ್ಲಿ ನೋಡಿ ಈ ಥರ ಪೀಸೆ ಉಳಿದಿರುತ್ತೆ, ಅದರಿಂದ 1.5 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ನಂತರ ನಾನು ಫ್ರೆಂಡ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಸೈಡಲ್ಲಿ 2 ಪೀಸ್ ಇದೆ ನೋಡಿ. ಈ ನೆಕ್ಕನ್ನು ಈ ಥರ ಇಟ್ಟ ನಂತರ 1.5 ಇಂಚಲ್ಲಿ ಹೊಲಿಗೆ ಅಂಶ ಕೊಡಬೇಕು ಸೆಂಟ್ರಲ್ಲಿ ಜಾಯಿಂಟ್ ಮಾಡಲಿಕ್ಕೆ. ನಂತರ ನಾವು ನೆಕ್ ಯಾವ ರೀತಿ ಕಟ್ ಮಾಡಿದ್ದೇವೋ ಆ ಸೇಮ್ ರೀತಿಯಲ್ಲೇ ಈ ಪೀಸಲ್ಲೂ ಕೂಡ ಕಟ್ ಮಾಡ್ಕೊಳ್ಬೇಕು. ಮತ್ತು ಈ ಪೀಸ್ನ ಬಿಡ್ತು 1.5 ಇಂಚ್ ಆಗುವಷ್ಟು ತೆಕ್ಕೊಳ್ಬೇಕು. ಈ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳಿ. ಈಗ ನಮ್ಮ ನೈಟಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇನ್ನು ನಮಗೆ ಇದರ ಸ್ಟಿಚಿಂಗ್ ನೋಡ್ಕೊಂಡು ಬರುವ. ಫಸ್ಟಿಗೆ ನಮಗೆ ಈ ಶೋಲ್ಡ್ರನ್ನ ಈ ಸ್ಟಿಚ್ ಇದೆ ಅಲ್ಲ, ನಾನು ಕಟ್ ಮಾಡೋಕೆ ಆಲ್ರೆಡಿ ಹೇಳಿದ್ದೀನಿ, ಅದು ಅದರನ್ನು ಅಲ್ಲಿ ಬಿಡಿಸಬೇಕು. ಸ್ವಲ್ಪ 1.5 ಇಂಚ್ ಆಗುವಷ್ಟು ಈ ಥರ ಬಿಡಿಸಿದರೆ ಸಾಕು. ಎರಡು ಸೈಡು ಬಿಡಿಸಿದ ನಂತರ ನಾವೀಗ ಕಟ್ ಮಾಡಿ ತಗೊಂಡಿದ್ದೀವಲ್ಲ ಫ್ರೆಂಡ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋದು, ಅದರ ಸೆಂಟ್ರ್ ಒಮ್ಮೆ ಜಾಯಿಂಟ್ ಮಾಡ್ಕೊಳ್ಳುವ. ಈ ಥರ ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು 1.5 ಇಂಚು ಬಿಟ್ಟು ಸೆಂಟ್ರಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಸೆಂಟ್ರ್ ಸ್ಟಿಚ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಿನ ಸೈಡು, ಈ ಸೈಡ್ 1.5 ಇಂಚ್ ಆಗುವಷ್ಟು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸೈಡು 1.5 ಇಂಚ್ ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಆಚೆ ದೊಡ್ಡ ಸೈಡಲ್ಲಿ 2 ಸೈಡಲ್ಲೂ ಸ್ಟಿಚ್ ಇದೆ, ಹಾಗಾಗಿ ಅಲ್ಲೇ ಸ್ಟಿಚ್ ಮಾಡಬೇಕಾದ ಅಗತ್ಯ ಇಲ್ಲ. ಇನ್ನು ನಮಗೆ ಫ್ರೆಂಡ್ ನೆಕ್ಕಿಗೆ ಇದರನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ವ. ಫ್ರೆಂಡ್ ನೆಕ್ಕಿನ ಒಳ ಸೈಡಿಗೆ ಈ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1.5 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಜಸ್ಟ್ ಒಮ್ಮೆ ಈ ಥರ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟಾದಮೇಲೆ ಈ ಪೀಸನ್ನು ಹೊರ ಸೈಡಿಗೆ ಮಗುಚ್ಚಿ ಹಾಕ್ಕೊಳ್ಬೇಕು. ಹೊರ ಸೈಡಿಗೆ ಮಗುಚ್ಚಿ ಹಾಕ್ಕೊಂಡು ನೆಕ್ಕಿನ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳುವ. ನೆಕ್ಕಿನ ಸೈಡಲ್ಲಿ ಬೇಕಿದ್ರೆ ಸೈಡಲ್ಲಿ ಸ್ಟಿಚ್ ಮಾಡ್ಬೋದು, 1.5 ಇಂಚು ಬಿಟ್ಟು ಬೇಕಿದ್ರೆ 1.5 ಇಂಚು ಬಿಟ್ಟು ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಇನ್ನು ಈ ಪೀಸಿನ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳುವ ನೈಟಿಗೆ. ಇಲ್ಲಿ ನೋಡಿ ಈಗ ಫ್ರಂಟ್ ನೆಕ್ ಸ್ಟಿಚ್ ಮಾಡಿ ಆಗಿದೆ. ಇನ್ನು ನಮಗೆ ಬ್ಯಾಕ್ ನೆಕ್ಕನ್ನು ಕ್ರಾಸ್ ಪೀಸ್ ಯೂಸ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ ಕ್ರಾಸ್ ಪೀಸನ್ನು ತಗೊಂಡಿದ್ದೀನಿ. ಕ್ರಾಸ್ ಪೀಸ್ ತಗೊಂಡ ನಂತರ ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1.5 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳುವ. ಶೋಲ್ಡ್ರಿನಲ್ಲಿ ಎಕ್ಸ್ಟ್ರಾ ಇರೋದು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳುವ. ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಫ್ರಂಟ್ ಪೀಸಿಗೆ ಇಲ್ಲಿ ನೋಡಿ ಈ ಥರ ಬಟ್ಟೆ ಈ ಥರ ಹಿಡ್ಕೊಳ್ಬೇಕು. ನಂತರ ಈ ಬ್ಯಾಕ್ ಪೀಸಿನ ಕ್ರಾಸ್ ಪೀಸು ಫ್ರಂಟ್ ಸೈಡಿಗೆ ಈ ಥರ ಅರ್ಧ ಮಡಚಿ ಇಡಬೇಕು. ಈ ಥರ ಕರೆಕ್ಟಾಗಿ ಅರ್ಧ ಮಡಚಿ ಇಟ್ಟ ನಂತರ 1.5 ಇಂಚು ಬಿಟ್ಟು ನಮಗೆ ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಳ್ಳುವ. ಸಾರಿ, 1.5 ಇಂಚು ಬಿಟ್ಟು ನಮಗೆ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಳುವ. ಯಾಕಂದರೆ ಅಲ್ಲಿ 1.5 ಇಂಚ್ ನಮಗೆ ಅಲ್ಲಿ ಸ್ಟಿಚ್ ಇರೋದು, ಹಾಗಾಗಿ 1.5 ಇಂಚು ಬಿಟ್ಟು ಜಾಯಿಂಟ್ ಮಾಡ್ತಾ ಇರೋದು. ಇದೇ ರೀತಿಯಲ್ಲಿ ಆಚೆ ಸೈಡು ಕೂಡ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಳಿ. ಎರಡೂ ಸೈಡು ಶೋಲ್ಡ್ರ್ ಜಾಯಿಂಟ್ ಮಾಡಿ ಆದಮೇಲೆ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು.
ಇನ್ನು ನಮಗೆ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಒಂದು ಸ್ಲೀವಿನ ಕೆಳಗಿನ ಸೈಡಿಗೆ 1 inch ಆಗೋಷ್ಟು ಮಡಚಿ ಸ್ಟಿಚ್ ಮಾಡಿದೆ. ಇನ್ನು ನಾವೀಗ ಕಟ್ ಮಾಡಿರುವ ಒಂದು ಸ್ಲೀವ್ ಇದೆ ಅಲ್ಲ, ಅದರ ಕೆಳಗಿನ ಸೈಡ್ ಸ್ಟಿಚ್ ಮಾಡಬೇಕು. ಈ ಸ್ಟಿಚ್ ಮಾಡಿರುವ ಸ್ಲೀವಿನ ಕೆಳಗಿನ ಸೈಡ್ ನೂಲೆಲ್ಲ ಹೋಗ್ತಾ ಇದೆ, ಹಾಗಾಗಿ ನಾನು ಜಸ್ಟ್ ಒಮ್ಮೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನು ಮತ್ತೊಂದು ಸ್ಲೀವನ್ನು ತೆಗಿತಾ ಇದ್ದೀನಿ. ಮತ್ತೊಂದು ಸ್ಲೀವಿನ ಕೆಳಗಿನ ಸೈಡ್ ನಮಗೆ 1 inch ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇದೀಗ ಬನಿಯನ್ ಟೈಪ್ ಮೆಟೀರಿಯಲ್ ಆಗಿರುವ ಕಾರಣ ನಮಗೆ ನೂಲೆಲ್ಲ ಹೋಗಲ್ಲ, ಹಾಗಾಗಿ ಕಾರಣ ನಾನು 1 inch ಮಾತ್ರ ಮಡಚಿ ಸ್ಟಿಚ್ ಮಾಡ್ತಾ ಇರೋದು. ನೂಲು ಹೋಗುವ ಬಟ್ಟೆ ಆಗಿದ್ದರೆ 1/2 inch ಅಥವಾ 1/4 inch ಪ್ಲಸ್ 1/2 inch ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಈ ದೊಡ್ಡ ಸ್ಲೀವ್ ಇದೆ ಅಲ್ಲ, ಆ ಸ್ಲೀವನ್ನು ಈ ಥರ ಇಟ್ಟು, ನಾವೀಗ ಸ್ಟಿಚ್ ಮಾಡಿರೋ ಸ್ಲೀವ್ ಇದರ ಮೇಲ್ಗಡೆ ಇಟ್ಟು ಈ ಚಿಕ್ಕ ಸ್ಲೀವಿನ ಅಳತೆಗೆ ದೊಡ್ಡ ಸ್ಲೀವ್ ಕೂಡ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ. ಈಗ ನಮಗೆ ಸ್ಲೀವಿನ ಲೆಂತ್ 5.5 inch ಬರುತ್ತೆ, ನಾವು ಅದು ಸ್ಟಿಚ್ ಮಾಡಿ ಆಗುವಾಗ 5 inch ಆಗುತ್ತೆ. ಇನ್ನು ಶೋಲ್ಡರ್ನ ಸೆಂಟರ್ಗೆ ಸ್ಲೀವ್ಸನ್ನು ಸೆಂಟರ್ ಇಟ್ಟು 1/2 inch ಬಿಟ್ಟು ಸ್ಲೀವ್ಸ್ ಜಾಯಿಂಟ್ ಮಾಡಿಕೊಳ್ಳುವ. ಸ್ಲೀವ್ಸ್ ಎರಡು ಜಾಯಿಂಟ್ ಮಾಡಿ ಆದ ಮೇಲೆ ನಮಗೆ ನೈಟಿಯ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ನಾನೀಗ 1 inch ಹೊಲಿಗೆ ಅಂಶ ಬಿಟ್ಟು ನೈಟಿಯ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಹೊಲಿಗೆ ಅಂಶ ತೆಕ್ಕೊಂಡಿದ್ದೀರೋ ಆ ಹೊಲಿಗೆ ಅಂಶ ಬಿಟ್ಟು ನೈಟಿಯ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನೀಗ ನೈಟಿಯ ಕೆಳಗಿನ ಸೈಡು 1/2 inch ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ನೈಟಿ ಈ ಥರ ಇದೆ, ತುಂಬ ಸಿಂಪಲ್ ಆಗಿ ಸ್ಟಿಚ್ ಮಾಡುವ ನೈಟಿ. ಆಗ ನೀವು ಕೂಡ ಅಮ್ಮ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.